ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಆಹಾರ ಆರೋಗ್ಯ ವಿಷಯ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಈ ತರಕಾರಿ ಆದರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆ ತರಕಾರಿ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು ನಾನು ಮಾತಾಡ್ತಾ ಇರೋದು ಮೂಲಂಗಿ ಬಗ್ಗೆ ನ್ಯೂಟ್ರಿಷನಲ್ ಕಂಟೆಂಟ್ ಏನೇನಿದೆ ಅಂತ ನೋಡೋಣ ಮೂಲಂಗಿಯಲ್ಲಿ ಅದರಲ್ಲಿ ಪ್ರೋಟೀನ್ ಇದೆ ಡೈಟರಿ ಫೈಬರ್ಸ್ ಇದೆ ಸೋಡಿಯಂ ಇದೆ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಫಾಸ್ಫರಸ್ ಇದೆ ಜಿಂಕ್ ಇದೆ ವಿಟಮಿನ್ ಸಿ ಯಾವೆವೆಲ್ಲ ಇದೆ ಅಂದರೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಇದರಲ್ಲಿ ಜೀರೋ ಪರ್ಸೆಂಟ್ ಕೊಲೆಸ್ಟ್ರಾಲ್ ಇದೆ ಮೂಲಂಗಿಯಲ್ಲಿ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಯಾಕೆಂದರೆ ಮೂಲಂಗಿಯಲ್ಲಿ ಡಯಟರಿ ಫೈಬರ್ಸ್ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ ಅದೇನು ಮಾಡುತ್ತೆ ಅಂದರೆ ನಾರಿನಾಂಶ ನಾರಿನಾಂಶ ಏನು ಮಾಡುತ್ತೆ ಡೈಜೆಸ್ಟಿವ್ ಟ್ರ್ಯಾಕ್ನ ಕ್ಲಿಯರ್ ಮಾಡಿ ಯಾವುದೇ ರೀತಿ ಡೈಜೆಸ್ಟಿವ್ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೊಳುತ್ತೆ ರ್ಯಾಡಿಶ್ನ ಸಲಾಡಾಗಿ ಅಥವಾ ಕೋಸಂಬರಿಯಾಗಿ ಯೂಸ್ ಮಾಡೋದ್ರಿಂದ ಅದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಕೂಡ ಕಡಿಮೆ ಮಾಡುತ್ತೆ ಮೂಲಂಗಿನ ಈ ವಿಂಟರ್ ಸೀಸನಲ್ಲಿ ಯೂಸ್ ಮಾಡೋದರಿಂದ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸು ಕೆಮ್ಮು ಅಥವಾ ಕೋಲ್ಡ್ ಆಗ್ದಂಗೆ ನೋಡ್ಕೊಳುತ್ತೆ ಅಷ್ಟು ಮಾತ್ರನೇ ಅಲ್ಲ ರೆಸ್ಪಿರೇಟರಿ ಟ್ರ್ಯಾಕ್ ಅಥವಾ ಈ ಗಂಟ್ಲಲ್ಲಿರುತ್ತಲ್ಲ ತಲ ಅದನ್ನ ಕೂಡ ಕ್ಲಿಯರ್ ಮಾಡುತ್ತೆ ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟಾಗಿ ವರ್ಕ್ ಮಾಡ್ತಿದೆ ಇದು ಬಾಡಿ ಇಮ್ಯುನಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ ಹೇಗೆ ಅಂದರೆ ಈಗಾಗಲೇ ಹೇಳಿದ್ದೀನಿ ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಇದೆ ಅಂತ ಎ ಸಿ ಬಿ ಸಿಕ್ಸ್ ಹಾಗೂ ಇ ಇದ್ರ ಜೊತೆ ಪೊಟ್ಯಾಷಿಯಮ್ ಆ್ಯಂಡ್ ಮಿನರಲ್ಸ್ ಇದೆಯಲ್ಲ ಇದು ಹೋಲ್ ಬಾಡಿಗೆ ಇಮ್ಯುನಿಟಿ ಕೊಡುತ್ತೆ ಅಷ್ಟು ಮಾತ್ರನೇ ಅಲ್ಲ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ವಿಟಮಿನ್ ಸಿ ಹಾಗೂ ಇನ್ನಿತರೆ ಅಂಶಗಳು ಅಂದರೆ ಆ್ಯಂಥೋಸಯಾನಿನ್ಸ್ ಇದೆಯಲ್ಲ ಇದು ಹಾರ್ಟ್ ಹೆಲ್ತ್ಗೆ ಕೂಡ ಇಂಪಾರ್ಟೆಂಟ್ ಆಗಿದೆ ಮುಲಂಗಿನ ಡೈಲಿ ಡಯಟಲ್ಲಿ ಯೂಸ್ ಮಾಡೋದರಿಂದ ಬಿ ಪಿನ ಕೂಡ ಕಂಟ್ರೋಲಲ್ಲಿ ಇಟ್ಕೊಬೋದು ಈಗಾಗಲೇ ಹೇಳಿದ್ದೀನಿ ಇದರಲ್ಲಿ ಪೊಟ್ಯಾಷಿಯಮ್ ಇದೆ ಅಂತ ಈ ಪೊಟ್ಯಾಷಿಯಮ್ ಏನು ಮಾಡುತ್ತೆ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟು ಮಾತ್ರನೇಲ್ಲ ಸೋಡಿಯಂ ಪೊಟ್ಯಾಷಿಯಮ್ ಇರುತ್ತಲ್ಲ ಅದು ಬ್ಯಾಲೆನ್ಸಲ್ಲಿರುತ್ತೆ ಬಾಡಿಯಲ್ಲಿ ಮೂಲಂಗಿ ಸ್ಕಿನ್ ಹೆಲ್ತ್ಗೆ ಕೂಡ ಒಳ್ಳೆಯದು ಇದರಲ್ಲಿ ವಿಟಮಿನ್ಸ್ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ ಇದರಲ್ಲಿರೋ ಫಾಸ್ಫರಸ್ ಆ್ಯಂಡ್ ಜಿಂಕ್ ಏನು ಮಾಡುತ್ತೆ ಸ್ಕಿನ್ ಡ್ರೈನೆಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಕ್ಟಿನ ರಿಮೂವ್ ಮಾಡುತ್ತೆ ರ್ಯಾಷಸ್ನ ರಿಮೂವ್ ಮಾಡುತ್ತೆ ಅಷ್ಟು ಮಾತ್ರನೇ ಅಲ್ಲ ಇದರಲ್ಲಿ ವಾಟರ್ ಕಂಟೆಂಟ್ ಹೇರಳವಾಗಿರೋದ್ರಿಂದ ನಮ್ಮ ಸ್ಕಿನ್ನ ಯಾವಾಗಲೂ ಹೈಡ್ರೇಟೆಡ್ ಆಗಿಡುತ್ತೆ ಇದು ಇದು ಓವರ್ ಆಲ್ ಲಿವರ್ ಫಂಕ್ಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಬಿಲಿರುಬಿನ್ ಪ್ರೊಡಕ್ಷನ್ನ ರೆಗ್ಯುಲೇಟ್ ಮಾಡಿ ಲಿವರ್ನ ಡಿಟಾಕ್ಸಿಫೈ ಮಾಡೋದಲ್ಲದೆ ಕ್ಲಿಯರ್ ಕ್ಲಿಯರ್ ಕೂಡ ಮಾಡುತ್ತೆ ಅಲ್ಸರ್ಸ್ ಆಗದಂಗೆ ನೋಡ್ಕೊಳುತ್ತೆ ಜಾಂಡೀಸ್ ಇರೋರಿಗೆ ಕೂಡ ಇದು ಒಳ್ಳೆಯದು ಯಾರ್ಯಾರು ಜಾಂಡೀಸ್ ಪೇಷಂಟ್ಸ್ ಇರ್ತಾರಲ್ಲ ಅವರು ಈ ಮೂಲಂಗೇನ ಕನ್ಸ್ಯೂಮ್ ಮಾಡೋದ್ರಿಂದ ಇದು ಬಿಲಿರುಬಿನನ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿ ಆರ್ ಬಿ ಸಿ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಳೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಲೋ ಇನ್ ಕಾರ್ಬೋಹೈಡ್ರೇಟ್ಸ್ ಅಂದೆ ಆಮೇಲೆ ಝೀರೋ ಪರ್ಸೆಂಟ್ ಕೊಲೆಸ್ಟ್ರಾಲ್ ಅಂದೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಜಾಸ್ತಿ ಇದೆ ಅಂತ ಕೂಡ ಹೇಳಿದ್ದೀನಿ ಅಂದರೆ ಪ್ಲೆಂಟಿ ಆಫ್ ವಾಟರ್ ಕೂಡ ಇದೆ ಇದರಿಂದ ಏನು ಮಾಡುತ್ತೆ ಆದಷ್ಟು ಸ್ಟಮಕ್ನ ಫಿಲ್ ಆಗಿರೋಂಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ವೆಯ್ಟ್ ಲಾಸ್ಗೆ ಕೂಡ ಸಪೋರ್ಟ್ ಇಲ್ಲಿ ವಿಟಮಿನ್ ಎ ಕೂಡ ಇದೆ ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನು ಕೊಟ್ಟಿರುವಂಥ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಆಹಾರ ಆರೋಗ್ಯದ ಮಾಹಿತಿಯೊಂದಿಗೆ ಸಿಗೋಣ